ಹಾಯ್ ಫ್ರೆಂಡ್ಸ್, ಸುಮಿಸ್ ಪಾಕಶಾಲೆಗೆ ಎಲ್ಲರಿಗೂ ಸ್ವಾಗತ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿ. ಇದರಿಂದ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೆಸೇಜ್ ಬರುತ್ತೆ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ ತಕ್ಷಣ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ರಾಗಿ ರಾಚಿನ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ರಾಗಿ ರಾಚಿನ ರೊಟ್ಟಿಗೆ ಸೊಪ್ಪಿನ ಸಾರು ತುಂಬ ಚೆನ್ನಾಗಿರುತ್ತೆ. ಎರಡನ್ನು ಹೆಂಗೆ ಮಾಡೋದು ಅಂತ ನಾನಿವತ್ತು ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಈ ರೊಟ್ಟಿ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಫಸ್ಟ್ ನಾವು ರಾಗಿ ರಾಚಿನ ರೊಟ್ಟಿ ಹೆಂಗೆ ಮಾಡೋದು ಅಂತ ನೋಡೋಣ, ಬನ್ನಿ. ನಾನಿಲ್ಲಿ 1.5 ಕಪ್ಪಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು, ಒಂದು ಸ್ವಲ್ಪ ಎಣ್ಣೆ, 2-3 ಟೀಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈ ನೀರು, ಉಪ್ಪು, ನೀರು ಎಲ್ಲ, ಎಣ್ಣೆ ಎಲ್ಲ ಚೆನ್ನಾಗಿ ಕುದಿಲಿ. ನಾನಿಲ್ಲಿ 2 ಲೋಟದಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ನಾವು ಯಾವ ಲೋಟದಲ್ಲಿ ಹಿಟ್ಟು ತೊಗೊತೀವೋ ಅದೇ ಲೋಟದಲ್ಲಿ ನೀರನ್ನು ಅಳತೆ ಮಾಡ್ಕೋಬೇಕು. 1 ಕಪ್ ರಾಗಿ ಹಿಟ್ಟಿಗೆ 1/4 ಕಪ್ಪಷ್ಟು ನೀರಿನ ಅಳತೆ. ನಾನಿಲ್ಲಿ 2 ಲೋಟ ತೊಗೊಂಡಿರೋದ್ರಿಂದ 1.5 ಲೋಟದಷ್ಟು ನೀರು ಹಾಕಿದ್ದೀನಿ. ನೀರು ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಇದಕ್ಕೆ ರಾಗಿ ಹಿಟ್ಟು ಹಾಕ್ತೀನಿ. ಲೋ ಫ್ಲೇಮ್ ಮಾಡಿಬಿಟ್ಟು ರಾಗಿ ಹಿಟ್ಟು ಹಾಕ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಫ್ಲೇಮ್ನ ಹೈ ಮಾಡ್ತೀನಿ. 1-2 ನಿಮಿಷ ಚೆನ್ನಾಗಿ ಕುದಿ ಬಂದರೆ ಸಾಕು, ತುಂಬ ಹೊತ್ತು ಈ ರಾಗಿ ಹಿಟ್ಟನ್ನ ಬೇಯಿಸಬಾರ್ದು. ಆಮೇಲೆ ಈ ರಾಗಿ ಹಿಟ್ಟಿಗೆ ನೀರು ಜಾಸ್ತಿ ಇಡ್ಸೋದಿಲ್ಲ. ಅಕ್ಕಿ ಹಿಟ್ಟಿಗೆಲ್ಲ 1 ಕೆರಡ್ರ ಥರ ನೀರು ಇಡ್ಸುತ್ತೆ. ಇದಕ್ಕೆ 1.75 ಹಾಕಿದ್ರೆ ಸಾಕಾಗುತ್ತೆ. ಇವಾಗ 2 ನಿಮಿಷ ಬೆಂದಿದೆ. ಸ್ಟೌವ್ ಆಫ್ ಮಾಡಿಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ಒಂದು ಸ್ವಲ್ಪನೂ ಗಂಟುಗಳು ಇಲ್ದಿರೋ ಥರ ಇದು ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಡ್ತೀನಿ, ಒಂದು ಸ್ವಲ್ಪ ತಣ್ಣಗಾಗಲಿ. ಇವಾಗ ಸೊಪ್ಪಿನ ಸಾರಿಗೆ ರೆಡಿ ಮಾಡ್ತೀನಿ. ನಾನಿಲ್ಲಿ ಎಳೆ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ, ಎಳೆದಾಗ ತುಂಬ ಚೆನ್ನಾಗಿದೆ, ಫ್ರೆಶ್ಶಾಗಿ. ನಾನು 1/4 ಕಟ್ಟಷ್ಟು ದಂಟಿನ ಸೊಪ್ಪನ್ನ ಹೆಚ್ಚಿ, ಸಣ್ಣದಾಗಿ ಹೆಚ್ಚಿ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ದೊಡ್ಡ ಕಟ್ಟಾಗಿರೋದ್ರಿಂದ 1/2 ತೊಗೊಂಡಿದ್ದೀನಿ. 2 ಗೆಡ್ಡೆಯಷ್ಟು ಈರುಳ್ಳಿ, 1-2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1.75 ಲೋಟದಷ್ಟು ತೊಗರಿಬೇಳೆ, ಒಂಚೂರು ಅರಶಿನ ಹಾಕ್ಕೊಂಡು ಇದೆಲ್ಲನೂ ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅಷ್ಟರೊಳಗೆ ನಾನಿಲ್ಲಿ ರಾಗಿ ಹಿಟ್ಟನ್ನ ರೆಡಿ ಮಾಡ್ಕೊತೀನಿ. ಈ ಬೆಂದಿರುವಂಥ ರಾಗಿ ಹಿಟ್ಟು ಸ್ವಲ್ಪ ನಮಗೆ ಕೈ ಮುಟ್ಟಕ್ಕಾಗೋಷ್ಟು ಬಿಸಿ ಇರುವಾಗ ಇದನ್ನು ನಾದ್ಕೊತೀನಿ. ತುಂಬ ತಣ್ಣಗಾಗೋದ್ರೆ ಸ್ವಲ್ಪ ಗಟ್ಟಿ ಅನಿಸುತ್ತೆ. ಆದ್ದರಿಂದ ಸ್ವಲ್ಪ ಬಿಸಿ ಇರುವಾಗಲೇ ನಾದ್ಕೊಂಡ್ರೆ ನಾದೋದಕ್ಕೂ ಸಾಫ್ಟಾಗಿ ಚೆನ್ನಾಗಿರುತ್ತೆ, ನಮಗೂ ಈಸಿಯಾಗಿ ಮಾಡ್ಬೋದು. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಮಧ್ಯ ಮಧ್ಯ ಬೇಕನ್ಸಿದ್ರೆ ನಮಗೆ ಒಂದು ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ನಾದ್ಬೋದು. ಚೆನ್ನಾಗಿ ನಾದದಷ್ಟು ಈ ರಾಗಿ ಇಟ್ಟು ಮೆತ್ತಗೆ ಚೆನ್ನಾಗಿ ಸಾಫ್ಟಾಗುತ್ತೆ. ರಾಚಿನ ರೊಟ್ಟಿ ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ರಾಚೋದಕ್ಕೆ ಮೃದುವಾಗಿ ರೊಟ್ಟಿ ರಾಚುವಾಗ ಕಟ್ ಕಟ್ ಆಗದಿರ ಚೆನ್ನಾಗಿರುತ್ತೆ. ಅದಕ್ಕೆ ಈ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ರಾಚಿನ ರೊಟ್ಟಿ ಮಾಡುವಾಗ ನಾದದೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವೆಷ್ಟು ನಾದತೀವೋ ರೊಟ್ಟಿ ಅಷ್ಟು ಮೃದುವಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಬೇಕಿದ್ರೆ ಒಂಚೂರು ಕೈ ಒದ್ದೆ ಮಾಡಿಕೊಂಡು ಸಾಫ್ಟ್ ಮಾಡ್ಕೋಬೇಕು. ಹಿಟ್ಟು ಸ್ವಲ್ಪ ಬಿಸಿ ಇರೋದ್ರಿಂದ ತಣ್ಣಗಾದಾಗ ಇನ್ನೂ ಒಂಚೂರು ಗಟ್ಟಿಯಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಸಾಫ್ಟಾಗಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನೋಡಿ, ಈಗ ಚೆನ್ನಾಗಿ ಸಾಫ್ಟಾಗಿ ಆಗಿದೆ.
ಹಿತವಾಗಿ ಇದನ್ನು ಉಂಡೆಗಳು ಮಾಡ್ಕೊಂತೀನಿ. ನಾವು ಯಾವಾಗಲೂ ಅಕ್ಕಿ ಹಿಟ್ಟಲ್ಲಿ ಮಾಡ್ಕೊಂಡು ತಿಂದಿರ್ತೀವಲ್ಲ, ಇದೊಂಥರ ಡಿಫ್ರೆಂಟಾಗಿ ರಾಗಿ ಹಿಟ್ಟಲ್ಲಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೀವು ಎಲ್ಲರೂ ಒಂದು ಸಲ ಟ್ರೈ ಮಾಡಿ ರುಚಿ ನೋಡಿ ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ನನ್ನ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ತಕ್ಷಣ ಲೈಕ್ ಬಟನ್ ಪ್ರೆಸ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ರಿಂಗ್ ಮಾಡೋದು ಮರಿಬೇಡಿ. ನೋಡಿ ಇವಾಗ ಎಲ್ಲನೂ ಉಂಡೆ ಮಾಡ್ತಾ ಇದ್ದೀನಿ. ನನ್ನ ರೆಸಿಪೀಸ್ನ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡ್ತಾ ಇರಿ. ಎಲ್ಲ ಉಂಡೆಗಳು ಮಾಡ್ತೀನಿ. ಇವಾಗ ಸೊಪ್ಪಿನ ಸಾರಿಗೆ ಮಸಾಲಾಗೆ ಏನೇನು ಬೇಕು ಅಂತ ತೋರಿಸ್ತೀನಿ. ಒಂದು 15 ಹಸಿಮೆಣಸಿನಕಾಯಿನ ಹುರ್ಕೊತಾ ಇದ್ದೀನಿ. ಇದೊಂಚೂರು ಚೆನ್ನಾಗಿ ಹುರಿಬೇಕು. ಇದು ಹುರ್ಕೊಂಡಾದಮೇಲೆ ತಣ್ಣಗಾದಮೇಲೆ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ರುಬ್ಬಬೇಕು. ಮೆಣಸಿನಕಾಯಿ ಎಲ್ಲ ಹುರ್ಕೊಂಡಿದ್ದೀನಿ. ಇವಾಗ ಇದು ಸಾರಿನ ಮಸಾಲ ಕಾಳುಗಳು 2 ಸ್ಪೂನಷ್ಟು, ಹುಣಸೆ ಹಣ್ಣು 1/2 ನಿಂಬೆ ಗಾತ್ರದಷ್ಟು. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹುರಿದಿರುವಂಥ ಹಸಿಮೆಣಸಿನಕಾಯಿ ಮತ್ತು ತೆಂಗಿನಕಾಯಿ 1¼ ಚಿಪ್ಪಷ್ಟು ಅಥವಾ 1/4 ಕಪ್ಪಷ್ಟು ನಮಗೆ ನೋಡಿಕೊಂಡು ಹಾಕೋಬೇಕು. ಈ ಮೆಣಸಿನಕಾಯಿನೂ ಎಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ. ಒಂದು ಸ್ವಲ್ಪ ನೀರು ಸೇರಿಸಿ ಇವಾಗ ಕುಕ್ಕರ್ ತಣ್ಣಗಾಗಿದೆ, ಬೇಳೆ ಎಲ್ಲ ಬೆಂದಿದೆಯಾ ಅಂತ ನೋಡಿಕೊಂಡು ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊಪ್ಪು, ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಬೆಂದಿದೆ. ಇದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ. ಕುದಿಸ್ಕೊಳ್ಳುವಾಗ ಉಪ್ಪು ಮತ್ತು ಬೆಲ್ಲ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಕುದಿಸ್ಕೊಂಡ್ರೆ ಸರಿ ಹೋಗುತ್ತೆ. ಒಗ್ಗರಣೆಗೆ ನಾನು ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ ರೆಡಿ ಮಾಡಿ ಇಟ್ಟಿರ್ತೀನಿ. ನಾನು ದಿನಾಗಲೂ ಅದೇ ಒಗ್ಗರಣೆ ಹಾಕ್ಕೊಳ್ಳೋದು ಸಾರುಗಳಿಗೆಲ್ಲ. ನಮ್ಮ ಕನ್ಸಿಸ್ಟೆನ್ಸಿ ಮತ್ತು ರುಚಿಗೆ ಹೆಂಗೆ ಬೇಕೋ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ದಂಟಿನ ಸೊಪ್ಪು ಸಾರನ್ನ ರೆಡಿ ಮಾಡ್ಕೊತೀನಿ. ಇದೊಂಚೂರು ಚೆನ್ನಾಗಿ ಕುದಿ ಬರಲಿ. ನೋಡಿ, ರೆಡಿ ಮಾಡಿಟ್ಟಿರುವಂಥ ಒಗ್ಗರಣೆ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಇವಾಗ ಸೊಪ್ಪಿನ ಸಾರು ರೆಡಿ ಇದೆ. ಇವಾಗ ರಾಗಿ ಹಿಟ್ಟಿನ ಉಂಡೆಗಳನ್ನೆಲ್ಲ ಪ್ರೆಸರಲ್ಲಿ ಪ್ರೆಸ್ ಮಾಡ್ಕೊತೀನಿ. ಈ ಥರ ಪ್ರೆಸ್ ಮಾಡಿ ನಾವು ರಾಚೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ, ಈಸಿಯಾಗೂ ಇರುತ್ತೆ. ನೀವು ಪೂರಿ ಪ್ರೆಸರಲ್ಲಿ ಬೇಕಾದ್ರೂ ಪ್ರೆಸ್ ಮಾಡ್ಬೋದು. ಪ್ರೆಸರ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಅಕ್ಕಿ ಹಿಟ್ಟಿಗೆ ಅದ್ದಿ ನಾವು ಚಪಾತಿ ಎಲ್ಲ ಹೆಂಗೆ ರಾಚ್ತೀವೋ ಆ ಥರ ರಾಚ್ಕೋಬೋದು. ನಾನು ಅಕ್ಕಿ ಹಿಟ್ಟಿನ ರಾಚಿನ ರೊಟ್ಟಿ ತೋರಿಸಿದ್ನಲ್ಲ, ಇದು ಸೇಮ್ ಅದೇ ಥರ, ಆದರೆ ಇಲ್ಲಿ ನಾನು ರಾಗಿ ಹಿಟ್ಟು ಬಳಸಿದ್ದೀನಿ. ನೀವು ಬೇಕಿದ್ರೆ ಈ ರೊಟ್ಟಿಗೆ ಉಚ್ಚೆಳ್ ಚಟ್ನಿನೂ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ರಾಗಿ ರೊಟ್ಟಿ ಉಚ್ಚೆಳ್ ಚಟ್ನಿ ಅಂದರೆ ಹೇಳಿ ಮಾಡಿಸಿದ್ದ ಅಡುಗೆ ಅಂತ ಹೇಳ್ಬೋದು, ಒಂದಕ್ಕೊಂದು ಹೇಳಿ ಮಾಡಿಸ್ದಂಗೆ ಅಂತ. ಅಷ್ಟು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಪ್ರೆಸ್ ಮಾಡಿಕೊಂಡು ಅಕ್ಕಿ ಹಿಟ್ಟಲ್ಲಿ ಅದ್ಬಿಟ್ಟು ಎಲ್ಲನೂ ಪ್ರೆಸ್ ಮಾಡಿ ಇಟ್ಕೊತೀನಿ ನಾನು. ನೋಡಿ, ಈ ಥರ ಎಲ್ಲನೂ ಪ್ರೆಸ್ ಮಾಡಿಟ್ಟಿದ್ದೀನಿ. ಇವಾಗ ಇದನ್ನು ನಾನು ಅಕ್ಕಿ ಹಿಟ್ಟಿಗೆ ಅದ್ಬಿಟ್ಟು ರಾಚ್ಕೊತೀನಿ. ನಾನಿಲ್ಲಿ 2 ಕಪ್ಪಷ್ಟು ರಾಗಿ ಹಿಟ್ಟು ಹಾಕಿದ್ದೆ. ಒಂದು 14-16 ರೊಟ್ಟಿ ಆಗುತ್ತೆ. ಈ ರಾಗಿ ಹಿಟ್ಟು ಅಕ್ಕಿ ಹಿಟ್ಟಿನ ಥರ ತುಂಬ ಒದಗಿ ಬರಲ್ಲ. ಈ ಹಿಟ್ಟಿಗೆ ನೀರು ಜಾಸ್ತಿ ಹಿಡಿಸದೇ ಇರೋದ್ರಿಂದ ರೊಟ್ಟಿಗಳು ಜಾಸ್ತಿ ಆಗಲ್ಲ. ನಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನಾವು ರಾಗಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಬಳಸಿರುವಂಥ ಲೋಟ ಬಂದು 200 ml ಅಷ್ಟಾಗುತ್ತೆ, ಇಲ್ಲಾಂದರೆ ಹೆಚ್ಚು ಕಡಿಮೆ 1/4 kg ಅಷ್ಟು. ನೋಡಿ, ಇಷ್ಟು ದಪ್ಪ ಆದರೆ ಸಾಕು. ನಾನೆಲ್ಲ ರೊಟ್ಟಿಗಳನ್ನ ಈ ಥರ ರಾಚ್ಕೊತೀನಿ.
ಸ್ವಲ್ಪ ತೆಳುವಾಗಿ ರಚಬೇಕಾಗುತ್ತೆ ಹೆಂಚ್ ಕಾದ ಮೇಲೆ ರೊಟ್ಟಿನ ಹಾಕೊಂಡು ಚೆನ್ನಾಗಿ ಸುಟ್ಕೋಬೇಕು ಸ್ವಲ್ಪ ಗುಳ್ಳೆ ಗುಳ್ಳೆ ತರ ಬರಕ್ಕೆ ಶುರು ಆಗ್ತಿದ್ದಂಗೆ ಈ ರೊಟ್ಟಿನ ತಿರು ಹಾಕೊಂಡು ಸುಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಈ ರೊಟ್ಟಿ ತುಂಬಾ ಸಾಫ್ಟ್ ಆಗಿ ಇರುತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸುಟ್ತಾ ಇದೀನಿ ನೀವು ಒಂದ್ಸಲಿ ಈ ರೊಟ್ಟಿ ಮಾಡ್ಕೊಂಡು ನೋಡಿ ಅಕ್ಕಿ ಹಿಟ್ಟಲ್ಲಿ ಮಾಡೋದನ್ನ ಬಿಟ್ಟು ರಾಗಿ ಹಿಟ್ಟಲ್ಲಿ ಮಾಡೋದನ್ನ ಶುರು ಮಾಡ್ತೀರಾ ಅಷ್ಟು ರುಚಿಯಾಗೂ ಇರುತ್ತೆ ಸಾಫ್ಟ್ ಆಗೂ ಇರುತ್ತೆ ನಿಮಗೆ ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂದ್ರೆ ಕ್ರಿಸ್ಪಿ ಆಗೂ ಮಾಡ್ಕೋಬಹುದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ತುಂಬಾ ಎಣ್ಣೆ ಬೇಕಾಗಲ್ಲ ನೋಡಿ ಈಗ ರಾಗಿ ರಾಚಿನ ರೊಟ್ಟಿ ಸುಟ್ಟಿದಾಗಿದೆ ನಾನು ಇನ್ನ ಒಂದು ರೊಟ್ಟಿ ಮಾಡಿ ತೋರಿಸ್ತೀನಿ ಒಂದು ಸ್ವಲ್ಪ ಗುಳ್ಳೆ ಗುಳ್ಳೆ ಬರ್ತಿದಂಗೆ ರೊಟ್ಟಿನ ತಿರುವ ಹಾಕೊಂಡು ಸುಟ್ಕೋಬೇಕು ನಾವು ರೊಟ್ಟಿ ಹಾಕಕ್ಕೆ ಮುಂಚೆ ಹೆಂಚು ಚೆನ್ನಾಗಿ ಕಾದಿರಬೇಕು ಆವಾಗ ರೊಟ್ಟಿ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ ರಾಗಿ ಮುದ್ದೆ ಕೆಲವರಿಗೆ ಇಷ್ಟ ಇರಲ್ಲ ಅಂತವರು ಈ ತರ ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ನಬಹುದು ಚೆನ್ನಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ನೋಡಿ ಈ ರೊಟ್ಟಿ ಆಗಿದೆ ನಾನು ಇನ್ನೊಂದು ರೊಟ್ಟಿ ಎಣ್ಣೆ ಹಾಕ್ತಿರ ಸುಟ್ಟು ತೋರಿಸ್ತೀನಿ ಆ ರೊಟ್ಟಿನೂ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಇವಾಗ ನಾನು ಎಣ್ಣೆ ಹಾಕ್ತಿರ ಮಾಡ್ತಾ ಇದೀನಿ ಎಣ್ಣೆ ಹಾಕ್ತೆ ಮಾಡುವಾಗ ತುಂಬಾ ಸಲಿ ತಿರುಗಾಕಿಸಬಾರದು ರೊಟ್ಟಿನ ವರ್ಟಾಗುತ್ತೆ ಇಲ್ಲ ಗಟ್ಟಿಯಾಗುತ್ತೆ ಸ್ವಲ್ಪ ಚೆನ್ನಾಗಿ ಗುಳ್ಳೆ ಬರಕ್ಕೆ ಶುರುವಾದಾಗ ಈ ತರ ತಿರುವಾಕೊಂಡು ಚೆನ್ನಾಗಿ ಉಬ್ಬಿ ಬಂದಾಗ ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡ್ಕೊಂಡು ಈ ತರ ಪ್ರೆಸ್ ಮಾಡಿ ನಾವು ರಾಚುವಾಗ ಅಕ್ಕಿ ತದ್ದ್ಕೊಂಡು ರಾಚಿರ್ತೀವಲ್ಲ ಆ ಎಕ್ಸ್ಟ್ರಾ ಹಿಟ್ಟೆಲ್ಲ ಬಟ್ಟೆಗೆ ಅಂಟ್ಕೊಂಡು ರೊಟ್ಟಿ ಸಾಫ್ಟ್ ಆಗುತ್ತೆ ಇವಾಗ ಇದನ್ನ ತಿರುಗಿಸ್ಕೊಂಡು ಆ ಕಡೆನೂ ಇದೇ ತರ ಒದ್ದೆ ಬಟ್ಟೆಯಲ್ಲಿ ಪ್ರೆಸ್ ಮಾಡ್ತೀನಿ ಈ ರೊಟ್ಟಿಗೆ ಬೇಕಿದ್ರೆ ನಾವು ತುಪ್ಪ ಹಾಕಿ ಸರ್ವ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಬೇಡ ಅಂದ್ರೆ ಈ ತರ ಡ್ರೈ ರೊಟ್ಟಿನೇ ತಗೋಬಹುದು ಚೆನ್ನಾಗಿರುತ್ತೆ ಎಲ್ಲರೂ ಒಂದ್ಸಲ ಈ ರಾಗಿ ರಾಚಿನ ರೊಟ್ಟಿನ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಬಹುದು ನೋಡಿ ಆಗಿದೆ ನಾವು ಈ ರೊಟ್ಟಿ ಸಾಫ್ಟ್ ಆಗಿರಬೇಕು ಅಂದ್ರೆ ನಾವೀಗ ಒಂದೊಂದ್ಸಲಿ ಉಳಿದಿರೋಂತ ಎರಡು ಮೂರು ರೊಟ್ಟಿನ ಸುಟ್ಟಿಟ್ಟಿರ್ತೀವಿ ಆವಾಗ ಒಂದು ತಟ್ಟೆನ ಈ ತರ ಮುಚ್ಚಿಟ್ಬಿಡ್ಬೇಕು ತಣ್ಣಗಾದ್ಮೇಲೆ ಈ ತರ ತೆಗೆದ್ರೆ ಸಾಫ್ಟ್ ಆಗಿ ಚೆನ್ನಾಗಾಗಿರುತ್ತೆ ನೋಡಿ ಉಳಿದಿರುವಂತ ಒಂದು ಮೂರ್ ನಾಲ್ಕು ರೊಟ್ಟಿನ ಸುಟ್ಟಿಟ್ಟಿದ್ದೆ ಒಂದು ದೊಡ್ಡದಾಗಿರುವಂತ ತಟ್ಟೆ ಮುಚ್ಚಿಟ್ಬಿಟ್ರೆ ಈ ತರ ಸಾಫ್ಟ್ ಆಗಿ ಚೆನ್ನಾಗಾಗಿರುತ್ತೆ ನೋಡಿ ಸಾಫ್ಟ್ ಆಗಿ ಚೆನ್ನಾಗಾಗಿದೆ ಒಂಚೂರು ಹಾರ್ಡ್ ಆಗಿರೋದಿಲ್ಲ ನಾವು ಬಾಕ್ಸಿಗೆ ಬೇಕಾದರೂ ಹಾಕ್ಕೊಂಡು ಟಿಫಿನ್ ಬಾಕ್ಸಿಗೆ ಕೊಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ರಾಗಿ ರಾಚಿನ ರೊಟ್ಟಿ ದಂಟಿನ ಸೊಪ್ಪಿನ ಸಾರು ಹೆಂಗ್ ಮಾಡೋದು ಅಂತ ಎಲ್ಲರೂ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೆಲ್ದಿ ಅಂಡ್ ಟೇಸ್ಟಿ ರಾಗಿ ರಾಚಿನ ರೊಟ್ಟಿ ರೆಡಿ ಇದೆ ನಾಳೆ ಬೇರೆ ರೆಸಿಪಿಯೊಂದಿಗೆ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್